ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೋಗದಂತೆ ಆಗಬೇಕು ಈ ದೇಶದ ಅತಿ ವಿಫಲವಾಗಿರತಕ್ಕಂತ ಸಂಸದರು ಯಾರಾದರೂ ಇದ್ದರೆ ಅದರಲ್ಲಿ ನಂಬರ್ 1 ಸ್ಥಾನಕ್ಕೆ ಇಬ್ಬರದ್ದು ಇಕ್ಕಿ ಇದೆ ಅಲ್ಲಿ ಒಂದು ಶೋಭಕ ಮತ್ತೊಂದು ಬೆಳಕು ರಾಹುಲ್ ಗಾಂಧಿಯ ಮಾತಿಗೆ ಅವರ ಸಂಸತ್ ಸದಸ್ಯತ್ವವನ್ನು ನೀವು ವಜಾ ಮಾಡುತ್ತಿದ್ದರೆ ನಾವು ಸಾವಿರಾರು ರಾಹುಲ್ ಗಾಂಧಿಗಳಾಗಿ ಮಾತಾಡುತ್ತೇವೆ ನಾನು ಇವತ್ತು ತುಂಬಾ ಧೈರ್ಯದಿಂದ ಬಿಜೆಪಿಗರನ್ನ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೇಳ್ತೇನೆ ಸಗಣಿಗೂ ಸಹಿತ ಅಷ್ಟು ಮೌಲ್ಯವನ್ನ ಕೊಟ್ಟು ನಮ್ಮ ವಚನಕಾರರು ಬೆಲೆಯನ್ನ ಕಟ್ಟಿದ್ದಾರೆ ನಾನು ಈಗ ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ ನೀವು ಯಾರಿಗಾದ್ರಿ ಗಿರಿಜನರಿಗೆ ಆಗಲಿಲ್ಲ ಹರಿಜನರಿಗೆ ಆಗಲಿಲ್ಲ ದಲಿತರಿಗೆ ಆಗಲಿಲ್ಲ ಯುವಕರಿಗೆ ಆಗಲಿಲ್ಲ ಹೆಣ್ಣು ಮಕ್ಕಳ ಕಲ್ಯಾಣವನ್ನ ಮಾಡಲಿಲ್ಲ ಶೋಷಿತರ ಕಲ್ಯಾಣವನ್ನ ಮಾಡಲಿಲ್ಲ ರೈತರ ಪರವಾಗಿ ನಿಲ್ಲಿಲ್ಲ ನೀವು ಯಾರಿಗಾದ್ರಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂಬಾನಿ ಮತ್ತು ಅದಾನಿಗೆ ಆಗಿದ್ದಾರೆ ಅಂದ ಅಂಬಾನಿ ಮತ್ತು ಅದಾನಿಗೆ ಆಗಿದ್ದಾರೆ ಸ್ನೇಹಿತರೆ ಉದ್ಯಮಿಗಳನ್ನು ಕಟ್ಟಿದ ಬಗ್ಗೆ ನಾವು ಪ್ರಶ್ನೆಗಳನ್ನು ಹೇಳಬೇಕು ಇನ್ನೊಂದು ಸಂಗತಿ ಕುಚೋದ್ಯವನ್ನು ನಿಮ್ಮ ಎದುರುಗಡೆ ಹೇಳಬೇಕು ಅಂತ ಹೇಳಿದರು ನಾನು ಬಾರ ಅಸೋಸಿಯೇಷನ್ ಕೂತ್ಕೊಂಡು ಮಾತಾಡುವಾಗ ಒಬ್ಬ ಬಿಜೆಪಿ ಗೆಳೆಯನ ಹತ್ರ ಕೇಳಿದೆ ಕೊನೆ ಪಕ್ಷ ನಿಮ್ಮ ಮೋದಿಯವರು ಮಾತಾಡಬೇಕು ಕಣೆ ಪ್ರಾರ್ಥನೆ ಮಾಡಬೇಕು ಮಣಿಪುರಕ್ಕೆ ಹೋಗಬೇಕು ವಿನಂತಿ ಮಾಡಬೇಕು ತಮ್ಮ ಎಡಭಾಗದಲ್ಲಿ ಕುಕ್ಕಿ ಜನಾಂಗದವ್ರನ್ನ ಬಲಭಾಗದಲ್ಲಿ ಮೈತ್ರಿ ಜನಾಂಗದವ್ರನ್ನ ಇಬ್ಬರನ್ನ ತಪ್ಪಿಕೊಂಡು ಹೇಳಬೇಕು ನೀವಿಬ್ಬರು ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರೆ ಬದುಕಬೇಕು ನಾನು ನಿಮ್ಮ ಹಿರಿಯ ಅಣ್ಣನ ತರದಲ್ಲಿ ಪ್ರಧಾನಮಂತ್ರಿ ಆಗಿರ್ತೇನೆ ಅಂತ ಹೇಳಬೇಕು ಅಂತ ಹೇಳಿದ ಆಗ ಬಿಜೆಪಿ ಅವರು ಹೇಳಿದ್ರು ಮಂತಕ ಸುಧೀರ್ ಅವರೇ ಅದು ನಿಮ್ಮ ಕನಸು ನಮ್ಮ ಮೋದಿ ಅವರು ಹಾಗೆ ಮಾಡುತ್ತಿಲ್ಲ ಯಾಕೆ ನಾವು ಚುನಾವಣೆ ಗೆಲ್ಲುವೆ ಯಾಕೆ ಇಬ್ಬರನ್ನ ಇಟ್ಕೊಂಡ್ರೆ ಲಾಭ ಆಗೋದಿಲ್ಲ ಮತ್ತೆ ನಾವು ಮೈತ್ರಿ ಜನಾಂಗದವ್ರನ್ನ ಮಾತ್ರ ಇಟ್ಕೊಳ್ತೇವೆ ಅದು ಯಾಕೆ ಮರೆಯ ಕುಕ್ಕಿಗಿಂತ ಮೈತ್ರಿಯವರದ್ದು ಸಂಖ್ಯೆ ಜಾಸ್ತಿ ಓಟ್ ಜಾಸ್ತಿ ಸತ್ಯ ಹೇಳ್ತೇನೆ ಓಟಿಗಾಗಿ ರಾಜಕಾರಣ ಮಾಡುವವರ ದೃಷ್ಟಿಯಿಂದ ಇವತ್ತು ಈ ದೇಶ ಈ ಪರಿಸ್ಥಿತಿಗೆ ಬಂದಿದೆ ನಾನು ಈಗಲೂ ಗಂಭೀರವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇನು ಅಂತಂದ್ರೆ ನಮ್ಮ ನಮ್ಮ ಯಾರ ಸಂದರ್ಭ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ನೀರವ್ ಮೋದಿ ಲಲಿತ್ ಮೋದಿ ಈ ರೀತಿಯಾಗಿ ದೇಶಕ್ಕೆ ತಾಪತ್ರಯ ಮಾಡುವವರ ಸರ್ನೇಮ್ ಎಲ್ಲವೂ ಮೋದಿ ಆಗಿದೆ ಅಂತ ಹೇಳಿದ್ರಂತೆ ನಾನು ರಾಹುಲ್ ಗಾಂಧಿ ಅವರ ಮಾತಿಗೆ ಈಗಲೂ ಬದ್ಧನಾಗಿದ್ದೇನೆ ಅದೇನು ಅಂತಂದ್ರೆ ಈ ದೇಶಕ್ಕೆ ಲಲಿತ್ ಮೋದಿ ಯಾವ ರೀತಿ ದ್ರೋಹ ಮಾಡಿದ್ರು ನೀರವ್ ಮೋದಿ ಯಾವ ರೀತಿ ದ್ರೋಹ ಮಾಡಿದ್ರು ಈ ದೇಶದ ಸಂವಿಧಾನದ ಮೌಲ್ಯಗಳನ್ನ ನಾಶ ಮಾಡಿ ನರೇಂದ್ರ ಮೋದಿ ಅವರು ಸಹಿತ ಅದೇ ರೀತಿಯಾದಂತ ದ್ರೋಹವನ್ನ ಈ ದೇಶಕ್ಕೆ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಮಾಡ್ತಾ ಇದ್ದಾರೆ ಪದೇ 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 ಬಿಜೆಪಿಯ ಶಾಸಕರು ವಿದ್ಯಾಸಂಸ್ಥೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರಣ ಏನು ಇವರಿಗೆ ವಿದ್ಯಾರ್ಥಿಗಳು SSLC ದಾಟಬಾರದು ವೇದವ್ಯಾಸ ಕಾಮತರ ರಾಜಕಾರಣ ನಡೀಬೇಕಾದ್ರೆ ರಾಜೇಶ್ ನಾಯ್ಕರ ರಾಜಕಾರಣ ನಡೀಬೇಕಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ರಾಜಕಾರಣ ನಡೀಬೇಕಾದ್ರೆ ಈ ಇಲ್ಲಿಯ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೋಗದಂತೆ ಆಗಬೇಕು ಇಲ್ಲಿಯ ವಿದ್ಯಾಸಂಸ್ಥೆಗಳಿಗೆ ಜನ ಬಾರದಂತೆ ಆಗಬೇಕು ಇದು ಮತ್ತೊಮ್ಮೆ ಅವಿದ್ಯಾವಂತರ ಜಿಲ್ಲೆಯಾಗಿ ಗೋಚರಿಸಬೇಕು ಆ ಮೂಲಕ ಈ ಜಿಲ್ಲೆಯನ್ನ ಶಿಲಾಯುಗದ ಕಾಲಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಇವರ ಪ್ರಯತ್ನ ಇದ್ರೆ ಕಾಂಗ್ರೆಸ್ಸಿಗರ ಪ್ರಯತ್ನ ಅದು ಕುತ್ಮುಲ್ ರಂಗರಾವ್ ಅವರ ಪ್ರಯತ್ನವಾಗಬೇಕು ಹಾಜಪ್ಪನ ಪ್ರಯತ್ನ ಆಗಬೇಕು ನಾವು ಇಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ ಎಲ್ಲ ಮಿಷನರಿಗಳ ಪ್ರಯತ್ನದ ಕಾರಣದ ಪರವಾಗಿ ನಿಲ್ಲಬೇಕು ಇಲ್ಲಿ ವಿದ್ಯೆಗಳು ನಡೆಯಬೇಕು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಯಬೇಕು ಇಲ್ಲಿ ವಿವೇಕಗಳು ಬರಬೇಕು ಮೋದಿ ಅವರೇ ನಿಮ್ಮಲ್ಲಿ ಕೈಮುಗಿದು ಕೇಳ್ಕೊತೇನೆ ನಮ್ಮ ಜಿಲ್ಲೆಗೊಬ್ಬರು ಸಂಸದರಿದೆ ತಪ್ಪೇಕೆ ಅರಣ್ಯ ಪುದರ್ ಇರೇ ಗೊತ್ತುಂಡ ಶೋಭಾ ಕರಂದ್ಲಾಜೆ ಏನ್ ಹೇಳಿ ಶೋಭಾ ಕರಂದ್ಲಾಜೆ ಇಡೀ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗೆ ತನ್ನ ಎರಡು ಅವಧಿಯ ಸಂಸದ ಅವಧಿಯಲ್ಲಿ ಚುನಾವಣೆಗಳ ಪ್ರಚಾರ ಭಾಷಣಕ್ಕೆ ಬಂದದ್ದು ಬಿಟ್ಟರೆ ಜನರ ಕಷ್ಟವನ್ನ ಕೇಳಲಿಕ್ಕೆ ಬಾರದೇ ಇರ್ತಕ್ಕಂತ ಈ ದೇಶದ ಅತಿ ವಿಫಲವಾಗಿರ್ತಕ್ಕಂಥ ಸಂಸದರು ಯಾರಾದರೂ ಇದ್ರೆ ಅದರಲ್ಲಿ ನಂಬರ್ 1 ಸ್ಥಾನಕ್ಕೆ ಇಬ್ಬರ ಪೈಪೋಟಿ ಇದೆ ಅದರಲ್ಲಿ ಒಂದು ಶೋಭಕ ಮತ್ತೊಂದು ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಾಯಂದ್ರ ಬಗ್ಗೆ ಸಹೋದರಿಯರ ಬಗ್ಗೆ ಕುಟುಂಬಸ್ಥರ ಬಗ್ಗೆ ನಮಗೆ ಗೌರವ ಇದೆ ನಿಮ್ಮ ಮನೆಯ ಕುಟುಂಬದ ಹೆಣ್ಣು ಮಕ್ಕಳಲ್ಲಿ ಹೋಗಿ ಕೇಳಿ
मणिपुर हेण्मक्कळ मेरवण नम पक्ष पदाधिकारी इदु सरिया अंत मिस्टर नलिन कुमार निम्म मनेयल्लि हेण्मक्कळ पक्ष बेरे नम भारत माते हेण्मक्कळु हेळ्तारे मिस्टर नलिन कुमार नीवु माड्ता इरोदु तप्पु मोदलु हेण्मक्कळ गौरवन्न कापाडबेकु अंत हेळ्तारे ನೆನಪಿಟ್ಟುಬೇಕು ಯಾವ ದೇಶದಲ್ಲಿ ಹೆಣ್ಣುಮಕ್ಕಳ ಮೇಲೆ ನಿರಂತರ ದೌರ್ಜನ್ಯವಾಗ್ತದೋ ಯಾವಾಗ ಆಳುವ ಸರ್ಕಾರ ಇವೆಲ್ಲ ವ್ಯವಸ್ಥೆಗಳನ್ನು ಮೌನವಹಿಸಿ ನೋಡ್ತದೋ ಅದರ ಅರ್ಥ ಅಂತಂದ್ರೆ ಈ ದೇಶವನ್ನು ಆಳ್ವಿಕೆ ಮಾಡತಕ್ಕಂತವರಿಗೆ ರಾಕ್ಷಸಿ ಪ್ರವೃತ್ತಿ ಇದೆ ಅನ್ನುವಂತದ್ದನ್ನು ಒಪ್ಪಿಕೊಳ್ಳಬೇಕು ಮತ್ತು ಆ ರಾಕ್ಷಸಿ ಪ್ರವೃತ್ತಿ ಇದೆ ಅನ್ನೋದನ್ನ ನಾವು ಗಂಠಾಘೋಷವಾಗಿ ಧೈರ್ಯದಿಂದ ಮತ್ತೊಮ್ಮೆ ಹೇಳಬೇಕು ಒಬ್ಬ ರಾಹುಲ್ ಗಾಂಧಿಯ ಮಾತಿಗೆ ಅವರ ಸಂಸತ್ ಸದಸ್ಯ वजा ना सामू राहुल गांधी महात्मा गांधी जवाहरलाल नेहरू आगे अंबेडकर बुद्ध महावीर बसवन पैगंबर जीसस इवर संदेश आधार नमें बेचीत शांतिया भारत गांधी भारत ममत भारत अद्रे मोदी राजण इतने ದೇಶದ ಆಧಾರದ ಮೇಲೆ ಮೋದಿ ಅವರ ಇಡೀ ರಾಜಕಾರಣ ಇರೋದು ಸಂವಿಧಾನ ವಿರೋಧಿ ನಡವಳಿಕೆಯ ಮೇಲೆ ಮೋದಿ ಅವರ ಇಡೀ ರಾಜಕಾರಣ ಇರತಕ್ಕಂತದ್ದು ಒಡೆದಾಳುವ ಬ್ರಿಟಿಷರ ಚಿಂತನೆಯ ಆಧಾರದ ಮೇಲೆ ಆ ಕಾರಣಕ್ಕಾಗಿ ಮತ್ತೆ ಧೈರ್ಯದಿಂದ ಹೇಳ್ತೇನೆ ನಮ್ಮನ್ನೆಲ್ಲ ರಕ್ಷಿಸಲಿಕ್ಕೆ ನಮ್ಮ ಮಹಾನ್ ಗ್ರಂಥ ಸಂವಿಧಾನ ಇದೆ ಸಂವಿಧಾನ ಬದ್ಧವಾಗಿ ಈ ಹೋರಾಟವನ್ನು ಮಾಡುತ್ತಿದ್ದೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ।